ಅವಳಿಗೇನು ಮರೆಯತ್ತಾ ಇರುವುದಿಲ್ಲ ನೋಡು. ಇವ್ರಿಗೆ ಉಂಡಿ ಉಂಡಿ ಬೆಂಡಕ್ಕೆ ಅನ್ನ ಕೊಬ್ಬ ಬಂದ್ಬಿಡ್ತು ನೋಡು. ಏ ತಿಪ್ಪ ಬಂದ ಯಜಮಾನ್ರೆ, ಏನ್ ಯಜಮಾನ್ರೆ ಕರೆದದ್ದು? ಅಲ್ಲ ಕಲ, ನಾ ಹೇಳ್ ಕಳ್ಸುದೇನು, ನೀನು ಆ ಧರ್ಮನ ಕರ್ಕೊಬ ಅಂದ್ರೆ ಇನ್ನೂ ಕರ್ಕ ಬರ್ಲಿವಲ್ಲ. ಹೋಗಿದ್ದೆ ಯಜಮಾನ್ರೆ ತೊರೆ ಚಾಕಳಿ ಸಂಕ್ರೆಗೌಡರಿಗೆ ಬಂಗಾರದ ಕರ್ಗಳಂತೆ, ಆ ಕಾರ್ಯಕ್ರಮ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ಅವನ್ ಹೇಳ್ಬಿಟ್ಟ ನೀ ಕೇಳ್ಕ ಬಂದ್ಬಿಟ್ಟೆ. ಮತ್ತೆ ಇನ್ನೇನ್ ಮಾಡ್ಲಿ? ನಾ ನಿನ್ಗೆ ಹೇಳಂದಲ್ಲ, ನಾನ್ ಹೆಕ್ಕಡ ಅಂತ ನಾ ಹೊಡ್ಕೊಳ್ಬೇಕು. ನೀಯೇ ತಿಳಿದ್ ಬಡತವ, ಹಣವ ಕೇಳ್ಕೊಂಡು ಸಾಲ ಕೊಡಿ ಅಂತ ಮನೆ ಹತ್ರ ಬತ್ತವ. ನಾನ್ ಹೇಳ್ ಕಳ್ಸಿದ್ರು ಬರುವುದಿಲ್ಲ ನೋಡು. ಆ ಕೆಲ್ಸ ಈ ಕೆಲ್ಸ ಅನ್ಕೊಂಡು ಕೊಟ್ಟಣ ದುಡ್ಡು ಕೇಳಿದ್ರೆ ನಾ ಅಲ್ಲಿ ಕಿರಿತೇವ ನೋಡು. ಅಲ್ಲ ದಣಿಯವ್ರೇ, ನೀವ್ ಅವ್ರ ಹಣ ಕೊಟ್ಟಿದ್ದೀರ ನಿಜ, ಏನ್ ಪುಕ್ಸೊಟ್ಟೆ ಕೊಟ್ಟಿದ್ದೀರಾ? ಅವ್ರ ಆಸ್ತಿ ಅರ್ಧ ಭಾಗ ಬಡ್ಸ್ಕೊಂಡ್ ತಾನೆ ಆ ಧರ್ಮಣ್ಣ ಕೊಟ್ಟಿರೋದು. ಅರ್ಧ ಎಕರೆ ಬಾಕಿ ಇದೆ, ಈಗಾದ್ರೂ ಮಾಡಿ ಬರ್ಸ್ಕೊಂಡ್ಬಿಡಿ. ಅದನ್ನೇ ಕಂಡ ನಾನು ಯೋಚನೆ ಮಾಡ್ತಾ ಇರೋದು. ಆ ಅರ್ಧ ಎಕರೆ ಜಮೀನು ನಮ್ ಜಮೀನ್ ಮಧ್ಯದಾಗೆ ಸೇರ್ಕೊಂಡ್ ಬಿಟ್ಟಿದೆ. ಹೇಗಾದ್ರೂ ಮಾಡಿ ಆ ಜಮೀನ ನನ್ನ ಹೊಸ ಮಾಡ್ಕೊಂಡ್ಬಿಟ್ರೆ ಇಡೀ ಪ್ಲಾಟ್ ಎಂದಾಗ್ಬಿಡ್ತದೆ ಕಂಡ. ಅದಕ್ಕೆ ಕಂಡ ನೀನ ಕರ್ಕೊಂಡ್ ಬಾ ಅಂತ ಹೇಳುದ್ದು. ಗಣಿಯವ್ರೆ, ಯಾಕೆ ಇಷ್ಟೊಲೆ ಬಿಸಿ ಮಾಡ್ಕತ್ತೀರ ಅಂತ? ನಾಯಿ ಎಲ್ಲೋದ್ರು ಬಿಸ್ಕೆಟ್ ಹಾಕೋ ಮನೆಗೆ ಬರ್ಲೇಬೇಕು. ಆ ಧರ್ಮಣ್ಣ ತನ್ ತಂದಿರ್ನ ಡಾಕ್ಟ್ರು ಇಂಜಿನಿಯರ್ ಮಾಡ್ತೀನಿ ಅಂತಾನೆ. ಎಲ್ಲಿಂದ ತರ್ತಾನೆ ಅಣ್ಣ? ಎಲ್ಲೇ ಹೋದ್ರು ನಿಮ್ಮ ಹತ್ರ ಬರ್ಲೇಬೇಕಲ್ವರ. ನೀ ಹೇಳೋದು ಸರಿನೇ ಕಂಡ. ಅದಾಗಿರ್ಲಿ, ಆ ಆಲ್ಮಾರು ರಂಗೀನ ಕರ್ಕೊಂಡ್ ಬಾ ಅಂದ್ರೆ 5,000 ರೂಪಾಯಿ ದುಡ್ಡು ಇಸ್ಕೊಟ್ಟಲ್ಲ, ಅವಳು ಬಡ್ಡಿನೂ ಕೊಡ್ಲಿಲ್ಲ, ಈ ಕಡೆ ಹಸುನು ಕೊಡ್ಲಿಲ್ಲ. ಹಿಂಗಾದ್ರೆ ನಮ್ ಫೈನಾನ್ಸ್ ಏನಾಗ್ಬೇಕಂಡ? ಅವಳ ಹತ್ರ ಹೋಗಿದ್ದೆ. ಅವಳ ಹತ್ರ ಏನ್ ಮಾಡಕ್ ಹೋಗಿದ್ದ? ಅವಳ ಮನೆ ಹತ್ರ ಹೋಗಿದ್ದೆ ದಣಿ. ಇತ್ತೀಚಿನ ದಿನಗಳಲ್ಲಿ ಹಾಲಿನ ವ್ಯಾಪಾರ ಫುಲ್ ಆಗ್ಬಿಟ್ಟ. ಅಂಗಡಿ ವರ್ತನೆಯವರು, ಮನೆ ವರ್ತನೆಯವರು, ಯಾರು ಸರಿಯಾಗಿ ಹಣ ಕೊಡ್ತಾರೆ ಮತ್ತೆ ಯಜಮಾನ್ರಿ? ಹಂಗಂದ್ರೆ ಅಂಗಡಿ ಅವ್ರ್ತಾವು ಹೋಟ್ಲು ಅವ್ರ್ತಾವ್ ದುಡ್ಡು ಇಸ್ಕೊಡ್ಲೇನು? ನಾನು ನೀವ್ ಹೇಳೋ ರೀತಿಲಿ ಹೇಳದೆ ಅಕ್ಕಳೊಂದು ಏನ್ ಇಸ್ಕೊಡ್ಬೇಕಾಗಿಲ್ಲ. ಹಣ ಬಂದ ತಕ್ಷಣ, ಹಣ ಬಂದ ತಕ್ಷಣ ನೀನ್ ಎರೆ ಮೇಲೆ ಹಾಕ್ತೀನಿ ಅಂದ್ಲು. ಅಲ್ಲ ಮನೆ ಕೊಡ್ತೀನಿ ಅಂದ್ಲು. ಏನ ಮನ್ಸಲ ಕಿಂಡಲ್ ಮಾಡ್ತೀಯಲ್ಲ, ತಿಳ್ಬಟ್ಟವ. ಹಣ ಬೇಕು ಅಂತ ಮನೆ ಹತ್ರ ಬರ್ತವೆ, ಕಾಲು ಹಿಡಿತವೆ, ಕೈನು ಮಾಡ್ತವೆ. ನಾವು ಪಟ್ಟಣ ವಾಪಸ್ ಕೇಳಿದ್ರೆ ಅವ್ರು ಕೊಡ್ಲಿಲ್ಲ ಅಂಗಡಿಯವರು, ಇವ್ರು ಕೊಡ್ಲಿಲ್ಲ ಅಂತಾರೆ ನೋಡು. ಅಲ್ಲ ದಣಿಯವ್ರೇ, ಯಾಕೆ ಇಷ್ಟಲೇ ಬಿಸಿ ಮಾಡ್ಕತ್ತೀರ ಅಂತ? ಇವತ್ತಿಲ್ಲ ನಾಳೆ ಹಣ ಬಂದೇ ಬರುತ್ತೆ ಬಿಡಿ. ನೀ ಸಂಪಾದನೆ ಮಾಡ್ಬಿಡ್ದಿದ್ಯಾ ಬರುಕ್ಕೆ? ಆ ಕಡೆ ಹೋಯ್ತೀಯ ಹಿಂಗಂತೀಯ, ಈ ಕಡೆ ಬರ್ತೀಯ ಹಿಂಗಂತೀಯ. ಉಪ್ಪು ನಿಜವಾಗಿ ಕಳ್ಬಿಟ್ಟಿದೆ ಅಲ್ಲ, ಆಶೀರ್ವಾದ ಮಾಡ್ತಿದ್ದೆ. ಓ, ನಾನ ತಿಳ್ಕೊಳ್ಳಿಲ್ಲ ಬಿಡು. ಅಕ್ಕಿ ತಿಳ್ಕೊಳ್ಳಿ ಅಂತ ಹೇಳಿದ್ದು. ಇವ್ರ ವ್ಯವಹಾರದಲ್ಲಿ ಹಿಮಾಲಯ ಪರ್ವತ ತರ ಇಲ್ಲೇ ಪಾಯ್ತದ. ಹಿಮಾಲಯ ಪರ್ವತ ಎತ್ತಕ್ ಬೆಳಿಲಿ ಅಂತ ಆರೈಸ್ತೀನಿ ಹೊರತು ತೆಗೊಳ್ತೀನ? ಕೆಲವೊಂದ್ಸಾರಿ ನೀ ನಿನ್ನ ಒಗಟಿನ ಮಾತುಗಳೇ ಅರ್ಥ ಆಗೋದಿಲ್ಲ ನೋಡು. ಯಾಕೆ ಅಂದ್ರೆ ನಮ್ಮ ಹತ್ರನೇ ಎತ್ಕೊಂಡು ನಮ್ಮನ್ನ ಕಿಂಡಲ್ ಮಾಡೋಂಗ್ ಕಾಣಿಸುತ್ತೆ ಆ ನಿನ್ನ ಒಗಟಿನ ಮಾತುಗಳು. ಅದಕ್ಕೆ ಕಣೋ ಅಪ್ಪ ನಿನ್ನ ಬಯೋದು ನೋಡು. ಈ ಮೊದಲು ಈ ಒಗಟಿನ ಮಾತುಗಳನ್ನ ಬಿಟ್ಟು ಸರಿಯಾದ ಮಾತುಗಳನ್ನು ಯಾಕೋ ಯಾಕೋ ಜೀವನ ಪರ್ಯಂತ ಅಪ್ಪನ ಬಾಯಿಂದ ಬಯಸ್ಕೊಳ್ತೀಯ.
ಯಜಮಾನ್ರೆ ಹೋಗ್ಲಿ ಬಿಡಿ, ಅವ್ರು ನನಗ್ ಬೈದೆ ಇನ್ಯಾರಿಗ್ ಬೈತಾರೆ? ನಾಯಿ ಬಗಳಿದ್ರು ದೇವಲೋಕ ಆಯ್ತದೆ. ಈ ಮಾತ್ಗೇನ್ ಕಮ್ಮಿ ಇಲ್ಲ ನೋಡು, ಏನಾರು ಮಾತಾಡ್ಬಿಡೋದು ನನ್ ಕೈಲಿ ಹುಗಿಸ್ಕೊಳೋದು ಇದೇ ಆಗ್ಬಿಟ್ಟದಲ್ಲ ನಿನ್ ಬುದ್ಧಿ. ಸರಿ 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 ಸರಿ, ಗದ್ದೆ ಹತ್ರ ಇವತ್ತೆಲ್ಲ ಮಳೆ ಹೋಗುದೆ, ಎಲ್ಲ ತೇವ್ರಿ ಎಲ್ಲ ಕೊಚ್ಚೋಗ್ಬಿಟ್ಟಿದೆ. ಆಳ್ಗಳು ಕೆಲ್ಸ ಮಾಡ್ತಾ ಇದ್ರೋ ಇಲ್ವೋ ನೋಡೋಣ ಬಾ. ನಡೀರಿ ನಿನ್ಬೇಕಂತ ಗೊತ್ತಾಗಲೇ ಬರ್ರೇ.